100 ಕ್ಷೇತ್ರ ಗುಟ್ಟಾಗಿ ಇಟ್ಟಿದ್ದೇಕೆ ಕಾಂಗ್ರೆಸ್ ಆಪರೇಷನ್ ಕಮಲ ಕ್ಷೇತ್ರಗಳಲ್ಲಿ ಕೈ ಟಿಕೆಟ್ ಸಸ್ಪೆನ್ಸ್ ಎಸ್ ಸಮಾಧಿ ರಾಜಕೀಯ ಸಮಾಧಿ ಮಾಡ್ತಾರೆ ಅಂತ ಡಿಕೆ ಅಂದು ಗುಡುಗಿದ್ದು ಬಾಂಬೆ ಟೀಮ್ ಗೆ ಇನ್ನು ಗುನುಗುನಿಸ್ತಾ ಇರಬೇಕಾದ್ರೆ ಆಪರೇಷನ್ ಕಮಲ ಕ್ಷೇತ್ರಗಳಲ್ಲಿ ಕೈ ಟಿಕೆಟ್ ಇನ್ನು ಫೈನಲ್ ಆಗಿಲ್ಲ ಯಾಕೆ ಗೊತ್ತಾ ಆ ಕ್ಷೇತ್ರ ಮರಳಿ ಪಡೆಯಲು ಎಲ್ಲ ಕಸರತ್ತು ನಡೆಸುತ್ತಿದ್ಯಾ ಕೈಪಡೆ ಇದೆಲ್ಲವನ್ನ ಹೇಳ್ತೀನಿ ಅದಕ್ಕೂ ಮೊದಲು ನಾನು ರಿಪೋರ್ಟರ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಹೌದು ಬಾಂಬೆ ಟೀಮ್ ಅಂದ್ರೇನೆ ಕೆಂಡ ಕರ್ತಿದ್ದ ಡಿಕೆಶಿ ಈಗ ಸಾಫ್ಟ್ ಆಗಿದ್ದಾರಂತೆ ಅಂದು ಬಂಡೆ ಬಾಂಬೆ ಟೀಮ್ ವಿರುದ್ಧ ಸಿಡಿದು ನಿಂತಿದ್ದು ಅವರನ್ನ ರಾಜಕೀಯ ಸಮಾಧಿ ಮಾಡಲೆಂದೇ ಶಪಥ ತೊಟ್ಟಿದ್ದಾರೆ ಎಂದಿದ್ದು ಈಗ ಅವರನ್ನೇ ತಮ್ಮ ಪಕ್ಷಕ್ಕೆ ಕರತರಲು ಮುಂದಾಗಿದ್ದಾರ ಅದೇ ಕಾರಣಕ್ಕೆ ಬಾಂಬೆ ಟೀಮ್ ಸೇರಿದಂತೆ ಬಿಜೆಪಿ ಜೆಡಿಎಸ್ ನ ಪ್ರಮುಖ ಲೀಡರ್ಸ್ ಗಳ ಹೈ ವೋಲ್ಟೇಜ್ ಕ್ಷೇತ್ರಗಳಿಗೆ ಇನ್ನು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿಲ್ಲ ಕಾಂಗ್ರೆಸ್ ಬಿಡುಗಡೆ ಮಾಡಿರುವ ಮೊದಲ ಪಟ್ಟಿಯಲ್ಲಿ ಬಾಂಬೆ ಟೀಮ್ ನ ರಮೇಶ್ ಜಾರಕಿಹೊಳಿ ಎಸ್ಟಿ ಸೋಮಶೇಖರ್ ಗೋಪಾಲಯ್ಯ ಭೈರತಿ ಬಸವರಾಜ್ ಶಿವರಾಮ್ ಹೆಬ್ಬಾರ್ ಡಾಕ್ಟರ್ ಕೆ ಸುಧಾಕರ್ ಮಹೇಶ್ ಕುಮಟಳ್ಳಿ ಹಾಗೂ ನಾರಾಯಣಗೌಡರ ಕ್ಷೇತ್ರಕ್ಕೆ ಇನ್ನು ಟಿಕೆಟ್ ಫೈನಲ್ ಆಗಿಲ್ಲ ಆ ಕ್ಷೇತ್ರಗಳ ಟಿಕೆಟ್ ಇನ್ನು ಸಸ್ಪೆನ್ಸ್ ಆಗಿ ಇಟ್ಟಿದೆ ಕಾಂಗ್ರೆಸ್ ಪಡೆ ಆಪರೇಷನ್ ಕಮಲ ಕ್ಷೇತ್ರಗಳಲ್ಲಿ ಕೈ ನಾಯಕರನ್ನು ವಾಪಸ್ ಕರೆತರುವ ಚಿಂತನೆ ಕೂಡ ನಡೆದಿದೆಯಂತೆ ಪ್ರಾಳೆಯವಾದರೂ ಪಕ್ಷಕ್ಕೆ ಅವರನ್ನು ಪುನಃ ಸೇರಿಸಿಕೊಳ್ಳಲ್ಲ ಅಂತ ಸಿದ್ದು ಮತ್ತು ಡಿಕೆಶಿ ನಡುವೆ ಈ ವಿಚಾರವಾಗಿ ವಾಕ್ ಸಮರಕ್ಕೂ ಕಾರಣವಾಗಿದೆಯಂತೆ ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗುತ್ತೆ ಅನ್ನೋ ಮಾತಿಗೆ ಕೈ ಒಪ್ಪಿಕೊಂಡಂತಿದೆ ಹಾಗಾಗಿ ಮತ್ತೆ ಬಾಂಬೆ ಟೀಮ್ ವಾಪಸ್ ಕರೆತರಲು ಕಾದು ನೋಡುವ ತಂತ್ರಕ್ಕೆ ಮಾರು ಹೋಗಿದೆ ಅಂತೆ ಕೈಪಡೆ ಇನ್ನುಳಿದಂತೆ ಸಿಎಂ ಬೊಮ್ಮಯ್ಯ ಅವರ ಶಿಗ್ಗಾವಿ ಕ್ಷೇತ್ರಕ್ಕೆ ವಿನಯ್ ಕುಲಕರ್ಣಿ ನಿಲ್ಲಿಸುವ ಚಿಂತನೆಯನ್ನ ಕಾಂಗ್ರೆಸ್ ನಡೆಸಿದೆಯಂತೆ ಆದರೆ ವಿನಯ್ ಕುಲಕರ್ಣಿ ಧಾರವಾಡ ಕ್ಷೇತ್ರ ಬಯಸಿದ್ದಾರಂತೆ ಹಾಗಾಗಿ ಶಿಗ್ಗಾವಿ ಮತ್ತು ವಿನಯ್ ಕುಲಕರ್ಣಿ ಕ್ಷೇತ್ರ ಇನ್ನು ಸಸ್ಪೆನ್ಸ್ ಆಗಿ ಇಟ್ಟಿದೆ ಕಾಂಗ್ರೆಸ್ ಈಗಾಗಲೇ ಬಿಎಸ್ ಯಡಿಯೂರಪ್ಪ ತಾವು ಈ ಸಲ ಚುನಾವಣೆಗೆ ಸ್ಪರ್ಧಿಸಲ್ಲ ಎಂದಿದ್ದಾರೆ ವಿಜಯೇಂದ್ರ ಅಲ್ಲಿ ಸ್ಪರ್ಧಿಸಬಹುದು ಎನ್ನಲಾಗುತ್ತಿರುವ ಶಿಕಾರಿಪುರ ಕ್ಷೇತ್ರ ಇನ್ನು ಸಸ್ಪೆನ್ಸ್ ಆರ್ ಅಶೋಕ್ರ ಪದ್ಮನಾಭನಗರ ಕ್ಷೇತ್ರ ಮುರುಗೇಶ್ ನಿರಾಣೆ ಅವರ ಬೀಳಗಿ ಕ್ಷೇತ್ರ ಶ್ರೀರಾಮುಲು ಅವರ ಮೊಣಕಾಲ್ಮೂರು ಕ್ಷೇತ್ರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಶಿರಸಿ ಕ್ಷೇತ್ರ ಬಸನಗೌಡ ಪಾಟೀಲ್ ಯತ್ನಾಳ್ರ ವಿಜಯಪುರ ಕ್ಷೇತ್ರ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ ಕೆಎಸ್ ಈಶ್ವರಪ್ಪನವರ ಶಿವಮೊಗ್ಗ ಕ್ಷೇತ್ರಕ್ಕೆ ಇನ್ನು ಕೈಪಡೆ ಟಿಕೆಟ್ ಘೋಷಿಸದೆ ಕಾದು ನೋಡುವ ತಂತ್ರ ಅನುಸರಿಸಿದೆ ಅಲ್ಲದೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಚನ್ನಪಟ್ಟಣ ಕ್ಷೇತ್ರ ಮತ್ತು ಹೊಸ ಪಕ್ಷ ಕಟ್ಟಿ ಕಲ್ಯಾಣ ಕರ್ನಾಟಕದಲ್ಲಿ ಕ್ರಾಂತಿ ಮಾಡ ಹೊರಟಿರುವ ಜನಾರ್ದನ ರೆಡ್ಡಿ ಅವರು ನಿಲ್ಲಬಹುದಾದ ಗಂಗಾವತಿ ಕ್ಷೇತ್ರ ಕೂಡ ಇನ್ನು ಸಸ್ಪೆನ್ಸ್ ಆಗಿ ಇಟ್ಟಿದೆ ಕಾಂಗ್ರೆಸ್ ಹೀಗೆ ಕಾದು ನೋಡುವ ತಂತ್ರಕ್ಕೆ ಕಾಂಗ್ರೆಸ್ ಮೊರೆ ಹೋಗಿದ್ರ ಹಿಂದೆ ಸ್ಟ್ರಾಂಗ್ ಪೈಪೋಟಿ ನೀಡುವ ಇಂಗಿತವಲ್ಲದೆ ಇನ್ನೇನು ಇಲ್ಲ ಎನ್ನಲಾಗಿದೆ ಅಲ್ಲದೆ ಇತರ ಪಕ್ಷದ ನಾಯಕರನ್ನ ಸೆಳೆದು ಕೈ ಸಾಮ್ರಾಜ್ಯ ವಿಸ್ತರಿಸುವ ಪ್ಲಾನ್ ಎನ್ನಲಾಗಿದೆ ಶತಾಯುಗತಾಯ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಸಿಎಂ ಆಗುವ ನಿಟ್ಟಿನಲ್ಲಿ ಸಿದ್ದು ಹಾಗೂ ಡಿಕೆ ಪಣತೊಟ್ಟಿದ್ದಾರೆ ಒಟ್ಟಿನಲ್ಲಿ ಬಾಂಬೆ ಟೀಮ್ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ ನ ಪ್ರಮುಖ ಲೀಡರ್ಸ್ ಕಟ್ಟಿಹಾಕಲು ಕಾಂಗ್ರೆಸ್ ಅನುಸರಿಸುತ್ತಿರೋ ಕಾದು ನೋಡೋ ತಂತ್ರದ ಬಗ್ಗೆ ನೀವೇನಂತೀರಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ